ಅಧ್ಯಾಯ 18. ಮುಸಲ್ಮಾನ ಜಾದೂಗಾರ. ವರ್ಷಗಳ ಹಿಂದೆ ನೀನು ಈಗ ವಾಸವಾಗಿರುವ ಇದೇ ಕೊಠಡಿಯಲ್ಲಿ ಒಬ್ಬ ಮುಸ್ಲಿಂ ಪವಾಡಗಾರ ನನ್ನ ಮುಂದೆ 4 ಪವಾಡಗಳನ್ನು ಮಾಡಿದ. ಶ್ರೀಯುಕ್ತೇಶ್ವರರು ನನ್ನ ಹೊಸ ವಾಸಸ್ಥಳಕ್ಕೆ ಮೊದಲ ಬಾರಿ ಭೇಟಿ ಕೊಟ್ಟಾಗ ಈ ಹೇಳಿಕೆಯನ್ನು ಕೊಟ್ಟರು. ನಾನು ಸಿರಾಂಪುರದ ಕಾಲೇಜನ್ನು ಪ್ರವೇಶಿಸಿದೊಡನೆಯೇ ಹತ್ತಿರವೇ ಇದ್ದ ಪಾಂಥಿ ಎಂಬ ಹೆಸರಿನ ವಸತಿಗೃಹದಲ್ಲಿ ಒಂದು ಕೊಠಡಿಯನ್ನು ಪಡೆದಿದ್ದೆ. ಅದು ಗಂಗೆಗೆ ಅಭಿಮುಖವಾಗಿದ್ದ ಹಳೆಯ ಮಾದರಿಯ ಇಟ್ಟಿಗೆಯ ಭವನ. ಗುರುಗಳೇ, ಎಂತಹ ಕಾಕತಾಳೀಯ! ಹೊಸದಾಗಿ ಅಲಂಕೃತವಾದ ಈ ಗೋಡೆಗಳು ನಿಜವಾಗಿಯೂ ಪುರಾತನ ಸ್ಮೃತಿಗಳನ್ನು ಹೊತ್ತಿವೆಯೇ? ಉದ್ಬೋಧಗೊಂಡ ಆಸಕ್ತಿಯಿಂದ ಸರಳವಾಗಿ ಸಜ್ಜುಗೊಂಡಿದ್ದ ನನ್ನ ಕೋಣೆಯ ಸುತ್ತಲೂ ದೃಷ್ಟಿ ಹಾಯಿಸಿದೆ. ನನ್ನ ಗುರು ಹಳೆಯದನ್ನು ನೆನೆಸಿಕೊಂಡು ನಗುತ್ತ, ಅದೊಂದು ದೊಡ್ಡ ಕಥೆ. ಆ ಫಕೀರನ ಹೆಸರು ಅಫ್ಜಲ್ ಖಾನ್. ಒಬ್ಬ ಹಿಂದೂ ಯೋಗಿಯ ಆಕಸ್ಮಿಕ ಭೇಟಿಯಿಂದ ಅವನು ತನ್ನ ಅಸಾಧಾರಣ ಶಕ್ತಿಗಳನ್ನು ಪಡೆದಿದ್ದ. ಪೂರ್ವ ಬಂಗಾಳದ ಒಂದು ಸಣ್ಣ ಹಳ್ಳಿಯಲ್ಲಿ ಅಫ್ಜಲನ ಬಾಲ್ಯದಲ್ಲಿ ಒಂದು ದಿನ ಧೂಳಿನಿಂದ ಆವರಿಸಲ್ಪಟ್ಟಿದ್ದ ಒಬ್ಬ ಸನ್ಯಾಸಿ, ಮಗು, ನಾನು ಬಾಯಾರಿದ್ದೇನೆ, ಸ್ವಲ್ಪ ನೀರು ತಂದುಕೊಡು ಎಂದು ಬೇಡಿದ. ಪೂಜ್ಯರೇ, ನಾನೊಬ್ಬ ಮುಸ್ಲಿಮ, ಹಿಂದೂಗಳಾದ ತಾವು ನನ್ನ ಕೈಗಳಿಂದ ಪಾನೀಯವನ್ನು ಹೇಗೆ ಸ್ವೀಕರಿಸುತ್ತೀರಿ? ನಿನ್ನ ಸತ್ಯಸಂಧತೆಯನ್ನು ನೋಡಿ ನನಗೆ ಸಂತೋಷವಾಯಿತು ಮಗು. ಬಹಿಷ್ಕರಿಸುವಂತಹ ಮತೀಯತೆಯ ಅಧಾರ್ಮಿಕ ನಿಯಮಗಳನ್ನು ನಾನು ಪಾಲಿಸುವುದಿಲ್ಲ. ಹೋಗು, ನನಗೆ ಬೇಗ ನೀರು ತಂದುಕೊಡು. ಅಫಜಲನ ಭಕ್ತಿ ಪುರಸ್ಸರವಾದ ವಿಧೇಯತೆ ಯೋಗಿಯ ಕೃಪಾಕಟಾಕ್ಷದ ಪ್ರತಿಫಲವನ್ನು ಪಡೆಯಿತು. ಆತ ಗಂಭೀರವಾಗಿ ಹೇಳಿದ, ಹಿಂದಿನ ಜನ್ಮಗಳಿಂದ ನೀನು ಆರ್ಜಿಸಿದ ಪುಣ್ಯಕರ್ಮವನ್ನು ಹೊಂದಿದ್ದೀಯೇ, ನಾನು ನಿನಗೆ ಒಂದು ನಿರ್ದಿಷ್ಟ ಯೋಗದ ಪದ್ಧತಿಯನ್ನು ಕಲಿಸಿಕೊಡುತ್ತೇನೆ. ಅದು ನಿನಗೆ ಅದೃಶ್ಯ ಸಾಮ್ರಾಜ್ಯವೊಂದರ ಮೇಲೆ ಅಧಿಕಾರವನ್ನು ಕೊಡುತ್ತದೆ. ನಿನ್ನದಾಗುವ ಆ ಮಹಾಶಕ್ತಿಗಳನ್ನು ಯೋಗ್ಯವಾದ ಉದ್ದೇಶಗಳಿಗಾಗಿ ಬಳಸಬೇಕು, ಸ್ವಾರ್ಥಕ್ಕಾಗಿ ಎಂದಿಗೂ ಬಳಸಬಾರದು. ಪೂರ್ವಜನ್ಮದಿಂದ ಅಯ್ಯೋ ನೀನು ಕೆಲವು ವಿನಾಶಕ ಪ್ರವೃತ್ತಿಯ ಬೀಜಗಳನ್ನೂ ತಂದಿದ್ದೇಯೆಂಬುದು ಕಾಣುತ್ತಿದೆ. ಹೊಸ ಪಾಪ ಕಾರ್ಯಗಳನ್ನು ಮಾಡಿ ಅವುಗಳಿಗೆ ನೀರೆರೆದು ಅವು ಮೊಳೆಯುವಂತೆ ಮಾಡಬೇಡ. ನಿನ್ನ ಹಿಂದಿನ ಪಾಪಕರ್ಮದ ಸಂಕೀರ್ಣತೆ ಬಹಳವಾಗಿದೆಯಾದ್ದರಿಂದ ನೀನು ಈ ಜನ್ಮವನ್ನು ಅತ್ಯುನ್ನತ ಮಾನವೀಯ ಗುರಿಗಳೊಡನೆ ನಿನ್ನ ಯೌಗಿಕ ಸಿದ್ಧಿಗಳನ್ನು ಸಮನ್ವಯಗೊಳಿಸುವುದಕ್ಕೆ ಉಪಯೋಗಿಸಿಕೊಳ್ಳಬೇಕು. ಬೆರಗುಗೊಂಡಿದ್ದ ಆ ಹುಡುಗನಿಗೆ ಜಟಿಲವಾಗಿದ್ದ ತಂತ್ರವೊಂದನ್ನು ಉಪದೇಶಿಸಿ ಆ ಮಹಾತ್ಮ ಅದೃಶ್ಯವಾದ. ಆತನು ಕಲಿಸಿದ ಯೋಗ ಸಾಧನೆಯನ್ನು ಅಫ್ಜಲ ಶ್ರದ್ಧೆಯಿಂದ 20 ವರ್ಷ ಕಾಲ ಅನುಷ್ಠಾನ ಮಾಡಿದ. ಅವನ ಅದ್ಭುತ ಪವಾಡಗಳು ಎಲ್ಲ ಕಡೆಯಿಂದಲೂ ಜನರನ್ನು ಆಕರ್ಷಿಸತೊಡಗಿದವು. ಯಾವಾಗಲೂ ನಿರ್ದೇಹಿಯಾದ ಆತ್ಮವೊಂದು ಅವನನ್ನು ಅನುಸರಿಸಿ ಹೋಗುತ್ತಿತ್ತೆಂದು ಕಾಣುತ್ತದೆ. ಅದನ್ನವನು ಹಜರತ್ ಎನ್ನುತ್ತಿದ್ದ. ಈ ಅದೃಶ್ಯವಾದ ವಸ್ತು ಆ ಫಕೀರನ ಅತ್ಯಲ್ಪ ಬಯಕೆಯನ್ನೂ ಈಡೇರಿಸಲು ಸಮರ್ಥವಾಗಿತ್ತು. ತನ್ನ ಗುರುವಿನ ಎಚ್ಚರಿಕೆಯನ್ನು ಕಡೆಗಣಿಸಿ ಅಫ್ಜಲ್ ತನ್ನ ಶಕ್ತಿಗಳನ್ನು ದುರುಪಯೋಗಪಡಿಸಿಕೊಳ್ಳತೊಡಗಿದ. ಯಾವುದೇ ವಸ್ತುವನ್ನು ಅವನು ಎತ್ತಿಕೊಂಡು ಮತ್ತೆ ಸ್ವಸ್ಥಾನದಲ್ಲಿ ಇಟ್ಟೊಡನೆಯೇ ಅದರ ಗುರುತೇ ಇಲ್ಲದಂತೆ ಅದು ಅದೃಶ್ಯವಾಗಿ ಬಿಡುತ್ತಿತ್ತು. ಹೀಗೆ ಗಲಿಬಿಲಿ ಹುಟ್ಟಿಸುವ ಸಂಭವನೀಯ ಸಂಗತಿ ಸಾಧಾರಣವಾಗಿ ಆ ಮುಸ್ಲಿಮನನ್ನು ಆಕ್ಷೇಪಾರ್ಹ ಅತಿಥಿಯನ್ನಾಗಿ ಮಾಡಿತು. ಆಗಿಂದಾಗೆ ಅವನು ಕಲ್ಕತ್ತೆಯ ಭಾರೀ ಆಭರಣಗಳ ಅಂಗಡಿಗೆ ಸ್ವಯಂ ಕೊಳ್ಳಬಹುದಾದವನೆಂಬಂತೆ ತೋರಿಸಿಕೊಂಡು ಭೇಟಿ ಕೊಡುತ್ತಿದ್ದ. ಅವನು ಮುಟ್ಟಿದ್ದ ಯಾವುದೇ ಒಡವೆಯಾದರೂ ಅವನು ಅಂಗಡಿಯನ್ನು ಬಿಟ್ಟು ಹೋದ ಸ್ವಲ್ಪ ಹೊತ್ತಿನಲ್ಲೇ ಅದೃಶ್ಯವಾಗುತ್ತಿತ್ತು. ಆತನ ರಹಸ್ಯಗಳನ್ನು ತಿಳಿದುಕೊಳ್ಳಬಹುದೆಂಬ ಭರವಸೆಯಿಂದ ನೂರಾರು ವಿದ್ಯಾರ್ಥಿಗಳು ಅಫ್ಜಲನನ್ನು ಯಾವಾಗಲೂ ಮುತ್ತಿಕೊಂಡಿರುತ್ತಿದ್ದರು. ಒಮ್ಮೊಮ್ಮೆ ಫಕೀರ ಅವರನ್ನು ತನ್ನೊಡನೆ ಪ್ರಯಾಣ ಮಾಡುವಂತೆ ಆಹ್ವಾನಿಸುತ್ತಿದ್ದ. ರೈಲು ನಿಲ್ದಾಣದಲ್ಲಿ ಹೇಗೋ ದಾರಿ ಮಾಡಿಕೊಂಡು
ಟಿಕೆಟುಗಳ ಒಂದು ಕಂತೆಯನ್ನು ಮುಟ್ಟುತ್ತಿದ್ದ. ಆಮೇಲೆ ಅವುಗಳನ್ನು ಗುಮಾಸ್ತೆಯ ಕಡೆಗೆ ತಳ್ಳಿ, ನಾನು ಮನಸ್ಸನ್ನು ಬದಲಿಸಿಬಿಟ್ಟೆ, ಇವನ್ನು ಈಗ ಕೊಳ್ಳುವುದಿಲ್ಲ ಎನ್ನುತ್ತಿದ್ದ. ಆದರೆ ತನ್ನ ಹಿಂಬಾಲಕರೊಡನೆ ಅವನು ರೈಲು ಹತ್ತಿದಾಗ ಅಗತ್ಯವಿದ್ದ ಟಿಕೆಟುಗಳು ಅವನ ಬಳಿ ಇರುತ್ತಿದ್ದವು. ಈ ಬಗೆಯ ಶೋಷಣೆ ಹಾಹಾಕಾರವನ್ನು ಕೆರಳಿಸಿತು. ಬೆಂಗಾಲಿ ಆಭರಣದ ಅಂಗಡಿಗಳವರು, ಟಿಕೆಟ್ ಮಾರಾಟಗಾರರು ನರಗಳ ಕುಸಿತಕ್ಕೆ ಬಲಿಯಾಗುತ್ತಿದ್ದರು. ಅಫಜಲನನ್ನು ಕೈದು ಮಾಡಲೆಂದು ಹೋದ ಪೊಲೀಸರು ನಿಸ್ಸಹಾಯಕರಾಗಿ ಬಿಡುತ್ತಿದ್ದರು. ಫಕೀರನು ಆಪಾದನೆಗೆ ಗುರಿಯಾಗುವಂತಹ ಸಾಕ್ಷ್ಯಗಳನ್ನು, ಹಜರತ್ ಇದನ್ನು ತೆಗೆದುಕೊಂಡು ಹೋಗು ಎಂದು ಸುಮ್ಮನೆ ಹೇಳಿದಷ್ಟರಿಂದಲೇ ಅವನ್ನು ಇಲ್ಲವಾಗಿಸಿ ಬಿಡುತ್ತಿದ್ದ. ಶ್ರೀಯುಕ್ತೇಶ್ವರರು ತಮ್ಮ ಪೀಠದಿಂದೆದ್ದು ಗಂಗೆಗೆ ಅಭಿಮುಖವಾಗಿದ್ದ ನನ್ನ ಕೋಣೆಯ ಮೊಗಸಾಲೆಯ ಕಡೆಗೆ ನಡೆದು ಹೋದರು. ಆ ಮುಸ್ಲಿಮನ ದಿಗ್ಭ್ರಮೆ ಹಿಡಿಸುವಂತಿದ್ದ ಚೂರುಪಾರು ಸಂಗತಿಗಳನ್ನು ಮತ್ತಷ್ಟು ಕೇಳಬೇಕೆಂದು ಕುತೂಹಲದಿಂದ ನಾನು ಅವರನ್ನು ಹಿಂಬಾಲಿಸಿದೆ. ಈ ಪಾಂಥಿ ಭವನ ಮೊದಲು ನನ್ನ ಗೆಳೆಯನಿಗೆ ಸೇರಿತ್ತು. ಅವನಿಗೆ ಅಫಜಲನ ಪರಿಚಯವಾಗಿ ಅವನನ್ನು ಇಲ್ಲಿಗೆ ಕರೆದ. ನನ್ನನ್ನೂ ಸೇರಿಸಿ ಸುಮಾರು 20 ಜನಗಳನ್ನು ನನ್ನ ಗೆಳೆಯ ಆಹ್ವಾನಿಸಿದ್ದ. ನಾನು ಆಗ ಇನ್ನೂ ಯುವಕ. ಆ ಕುಖ್ಯಾತ ಫಕೀರನ ವಿಷಯ ತಿಳಿಯಲು ಲವಲವಿಕೆಯ ಕುತೂಹಲವಿತ್ತು ಎಂದು ಹೇಳಿ ಗುರುಗಳು ನಕ್ಕರು. ಬೆಲೆ ಬಾಳುವುದೇನನ್ನೂ ಧರಿಸಬಾರದೆಂದು ನಾನು ಎಚ್ಚರವಹಿಸಿದೆ. ಶೋಧನೆಯ ದೃಷ್ಟಿಯಿಂದ ಅಫಜಲ ನನ್ನನ್ನು ನೋಡಿ ಹೇಳಿದ, ನಿನಗೆ ಬಲವಾದ ಕೈಗಳಿವೆ, ಕೆಳಗೆ ಉದ್ಯಾನವನಕ್ಕೆ ಹೋಗು. ಒಂದು ನಯವಾದ ಕಲ್ಲನ್ನು ತೆಗೆದುಕೊಂಡು ಅದರ ಮೇಲೆ ಸೀಮೆ ಸುಣ್ಣದಿಂದ ನಿನ್ನ ಹೆಸರನ್ನು ಬರೆ. ಆಮೇಲೆ ಆ ಕಲ್ಲನ್ನು ಗಂಗೆಯಲ್ಲಿ ಎಷ್ಟು ದೂರಕ್ಕೆ ಸಾಧ್ಯವೋ ಅಷ್ಟು ದೂರಕ್ಕೆ ಎಸೆ. ನಾನು ಹಾಗೆ ಮಾಡಿದೆ. ದೂರದ ಅಲೆಗಳಡಿಯಲ್ಲಿ ಕಲ್ಲು ಮಾಯವಾದೊಡನೆಯೇ ಈ ಮುಸ್ಲಿಮ ಮತ್ತೆ ನನಗೆ ಹೇಳಿದ, ಈ ಮನೆಯ ಮುಂದೆ ಗಡಿಗೆಯಲ್ಲಿ ಗಂಗೆಯ ನೀರನ್ನು ತುಂಬಿಡು. ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ನಾನು ಹಿಂತಿರುಗಿದ ಮೇಲೆ, ಫಕೀರ ಹಜರತ್ ಆ ಕಲ್ಲನ್ನು ಗಡಿಗೆಯಲ್ಲಿ ಹಾಕು ಎಂದ. ತಕ್ಷಣವೇ ಕಲ್ಲು ಕಾಣಿಸಿಕೊಂಡಿತು. ಅದನ್ನು ಪಾತ್ರೆಯಿಂದ ಹೊರತೆಗೆದೆ. ನನ್ನ ಸಹಿ ನಾನು ಬರೆದಾಗ ಹೇಗಿತ್ತೋ ಹಾಗೆಯೇ ಸ್ಪಷ್ಟವಾಗಿದ್ದುದನ್ನು ಕಂಡೆ. ಆ ಕೋಣೆಯಲ್ಲಿದ್ದ ನನ್ನ ಗೆಳೆಯರಲ್ಲೊಬ್ಬ ಬಾಬು ಹಿಂದಿನ ಕಾಲದ ತೂಕವಾದ ಚಿನ್ನದ ಗಡಿಯಾರ ಮತ್ತು ಸರಪಣಿಯನ್ನು ಧರಿಸಿದ್ದ. ಫಕೀರ ಅಶುಭಕರವಾಗಿ ಮೆಚ್ಚಿಕೆಯನ್ನು ಸೂಚಿಸುತ್ತಾ ಅವನ್ನು ಪರೀಕ್ಷಿಸಿದ ಕೂಡಲೇ ಅವೂ ಮಾಯವಾದವು. ಅಫ್ಜಲ್, ಅಮೂಲ್ಯವಾದ ಆ ನನ್ನ ಕುಲಧನವನ್ನು ನನಗೆ ದಯವಿಟ್ಟು ಹಿಂತಿರುಗಿಸು. ಬಾಬುವಿಗೆ ಕಣ್ಣೀರು ಬರುವುದರಲ್ಲಿತ್ತು. ಆ ಮುಸ್ಲಿಮ ಕೆಲವು ಕಾಲ ಅನುದ್ವಿಗ್ನ ಮೌನದಲ್ಲಿಯೇ ಉಳಿದ. ಮತ್ತೆ, ಕಬ್ಬಿಣದ ಪೆಠಾರಿಯಲ್ಲಿ ನೀನು 500 ರೂಪಾಯಿಗಳನ್ನಿಟ್ಟಿದ್ದೀಯೇ, ಅದನ್ನು ನನಗೆ ತಂದುಕೊಡು. ನಿನ್ನ ಗಡಿಯಾರವನ್ನು ಎಲ್ಲಿ ಹುಡುಕಬೇಕೆಂದು ಹೇಳುತ್ತೇನೆ ಎಂದ. ತಳಮಳಗೊಂಡ ಬಾಬು ಆ ಕ್ಷಣವೇ ಮನೆಗೆ ಓಡಿದ. ಸ್ವಲ್ಪ ಹೊತ್ತಿನಲ್ಲೇ ಹಿಂತಿರುಗಿ ಬಂದು ಅಫ್ಜಲನಿಗೆ ಕೇಳಿದ್ದ ಹಣವನ್ನು ಕೊಟ್ಟ. ನಿಮ್ಮ ಮನೆಯ ಸಮೀಪದಲ್ಲಿರುವ ಸೇತುವೆಯ ಬಳಿ ಹೋಗು. ಗಡಿಯಾರವನ್ನು ಸರಪಳಿಯನ್ನು ಕೊಡುವಂತೆ ಹಜರತ್ತನ್ನು ಬೇಡು ಎಂದು ಫಕೀರ ಹೇಳಿಕೊಟ್ಟ. ಬಾಬು ಓಡಿದ. ಅವನು ಹಿಂತಿರುಗಿದಾಗ ಅವನ ಮುಖದಲ್ಲಿ ನಗೆ ಇತ್ತು. ಮೈಮೇಲೆ ಒಡವೆಯೇನೂ ಇರಲಿಲ್ಲ. ನಿರ್ದೇಶಿಸಿದಂತೆ ನಾನು ಹಜರತ್ತನ್ನು ಬೇಡಿದೊಡನೆ ನನ್ನ ಗಡಿಯಾರ ಗಾಳಿಯಲ್ಲಿ ಉರುಳಿಕೊಂಡು ಬಂದು ನನ್ನ ಬಲಗೈ ಸೇರಿತು. ನಾನು ಇಲ್ಲಿ ಬಂದು ನಿಮ್ಮನ್ನು ಸೇರುವ ಮೊದಲು ಆ ಕುಲಧನವನ್ನು ಪೆಠಾರಿಯಲ್ಲಿಟ್ಟು ಬೀಗ ಹಾಕಿ ಬಂದೆನೆಂದು ನಿಮಗೆ ನಂಬಿಕೆ ಬಂದಿರಬಹುದು ಎಂದ. ಗಡಿಯಾರವನ್ನು ಬಿಡಿಸಿಕೊಳ್ಳಲು ಹಣ ತೆತ್ತ ಆ ಹರ್ಷಮಿಶ್ರ ವಿಷಾದಕ್ಕೆ ಸಾಕ್ಷಿಗಳಾದ ಬಾಬುವಿನ ಸ್ನೇಹಿತರು ಅಸಮಾಧಾನದಿಂದ ಅಫ್ಜಲನನ್ನು ಬಿರುಗಣ್ಣಿನಿಂದ ನೋಡುತ್ತಿದ್ದರು. ಈಗ ಅವನು ಸಂತೈಸುತ್ತಾ ಹೇಳಿದ, ನಿಮಗೆ ಯಾವ ಪಾನೀಯ ಬೇಕು ಹೇಳಿ, ಹಜರತ್ ತಂದುಕೊಡುತ್ತಾನೆ. ಬಹಳ ಜನ ಹಾಲನ್ನು ಕೇಳಿದರು. ಇತರರು ಹಣ್ಣಿನ ರಸಗಳನ್ನು ಕೇಳಿದರು. ಎದೆಗುಂದಿದ್ದ ಬಾಬು
ವಿಸ್ಕಿಯನ್ನು ಕೇಳಿದಾಗ ನನಗೆ ದೊಡ್ಡ ಆಘಾತವೇನೂ ಆಗಲಿಲ್ಲ. ಮುಸ್ಲಿಮ ಆಜ್ಞೆ ಮಾಡಿದ. ಆ ವಿಧೇಯ ಹಜರತ್ ಕಳಿಸಿಕೊಟ್ಟ ಮುದ್ರಿಸಿದ ಸೀಸೆಗಳು ಕೆಳಕ್ಕೆ ತೇಲಿ ಬಂದು ದಡ್ ಎಂದು ನೆಲದಲ್ಲಿ ಕುಳಿತವು. ಪ್ರತಿಯೊಬ್ಬನೂ ತಾನು ಬಯಸಿದ ಪಾನೀಯವನ್ನು ಪಡೆದ. ಆ ದಿನದ ನಾಲ್ಕನೆಯ ಪ್ರೇಕ್ಷಣೀಯ ಪವಾಡದ ವಾಗ್ದಾನ ನಿಸ್ಸಂಶಯವಾಗಿ ನಮ್ಮ ಆತಿಥೇಯನಿಗೆ ತೃಪ್ತಿಕರವಾಗಿತ್ತು. ಕ್ಷಣ ಮಾತ್ರದಲ್ಲೇ ಭೋಜನವನ್ನು ಒದಗಿಸಲು ಅಫ್ಜಲ್ ಮುಂದಾದ. ತುಂಬಾ ಖರ್ಚು ತಗಲುವ ಭಕ್ಷ್ಯಗಳನ್ನೇ ಬೇಡೋಣ. ನನ್ನ 500 ರೂಪಾಯಿಗಳಿಗೆ ಪ್ರತಿಯಾಗಿ ನನಗೆ ಭೂರಿ ಭೋಜನವೇ ಬೇಕು. ಪ್ರತಿಯೊಂದನ್ನೂ ಚಿನ್ನದ ತಟ್ಟೆಯಲ್ಲೇ ಬಡಿಸಬೇಕು ಎಂದು ಖಿನ್ನನಾಗಿ ಬಾಬು ಸಲಹೆ ಕೊಟ್ಟ. ಪ್ರತಿಯೊಬ್ಬನೂ ತನ್ನ ತನ್ನ ಅಪೇಕ್ಷೆಯನ್ನು ಹೇಳಿಯಾದ ಕೂಡಲೇ ಫಕೀರ ಅಕ್ಷಯನಾದ ಹಜರತ್ಗೆ ಹೇಳಿದ. ಜೋರಾಗಿ ಗಲಗಲ ಶಬ್ದ ಕೇಳಿಬಂತು. ಅತಿ ತೊಡಕಾಗಿ ತಯಾರಿಸಿದ ಪಲ್ಯಗಳು, ಬಿಸಿ ಪೂರಿಗಳು, ಅನೇಕ ಅಕಾಲದ ಹಣ್ಣುಗಳು, ಇವುಗಳಿಂದ ತುಂಬಿದ ಚಿನ್ನದ ತಟ್ಟೆಗಳು, ಅದೆಲ್ಲಿಂದಲೋ ನೆಲಕ್ಕಿಳಿದು ಬಂದು ನಮ್ಮ ಪಾದಗಳ ಮುಂದೆ ಕುಳಿತವು. ಆಹಾರವೆಲ್ಲ ರುಚಿಕರವಾಗಿತ್ತು. 1 ಗಂಟೆಯ ಕಾಲ ಔತಣವಾದ ಮೇಲೆ ನಾವು ಕೋಣೆಯನ್ನು ಬಿಟ್ಟು ಹೊರಟೆವು. ತಟ್ಟೆ ಬಟ್ಟಲುಗಳನ್ನೆಲ್ಲ ಜೋಡಿಸುತ್ತಿದ್ದಂತೆ ಭಾರಿ ಗದ್ದಲವಾಗಿ ನಾವು ಹಿಂತಿರುಗಿ ನೋಡಿದೆವು. ಅಗೋ, ಥಳಥಳಿಸುವ ತಟ್ಟೆಗಳ ಅಥವಾ ಆಹಾರದ ಉಳಿಕೆಗಳ ಸೂಚನೆಯೇ ಇರಲಿಲ್ಲ. ಗುರುಗಳೇ, ಅಫ್ಜಲ ಚಿನ್ನದ ತಟ್ಟೆಗಳಂತಹ ವಸ್ತುಗಳನ್ನು ಅಷ್ಟು ಸುಲಭವಾಗಿ ಪಡೆದುಕೊಳ್ಳಬಲ್ಲವನಾಗಿದ್ದರೆ ಬೇರೆಯವರ ಆಸ್ತಿಗಳಿಗೇಕೆ ಆಸೆ ಪಡುತ್ತಿದ್ದ ಎಂದು ನಡುವೆ ಬಾಯಿ ಹಾಕಿದೆ. ಶ್ರೀಯುಕ್ತೇಶ್ವರರು ವಿವರಿಸಿದರು. ಆಧ್ಯಾತ್ಮಿಕವಾಗಿ ಫಕೀರ ತುಂಬ ಪ್ರಗತಿ ಹೊಂದಿದವನಲ್ಲ. ನಿರ್ದಿಷ್ಟವಾದ ಯೋಗ ತಂತ್ರವೊಂದರ ಮೇಲೆ ಪ್ರಭುತ್ವವನ್ನು ಅವನು ಸಾಧಿಸಿದ್ದುದರಿಂದ ಸೂಕ್ಷ್ಮ ಶರೀರಿಗಳ ಸ್ತರಕ್ಕೆ ಅವನಿಗೆ ಪ್ರವೇಶ ದೊರೆಯಿತು. ಅಲ್ಲಿ ಯಾವುದೇ ಆಸೆ ಆ ಕ್ಷಣವೇ ನೆರವೇರುತ್ತದೆ. ಹಜರತ್ ಎಂಬ ಸೂಕ್ಷ್ಮ ಶರೀರಿಯ ಮಾಧ್ಯಮದ ಮೂಲಕ ಆ ಮುಸ್ಲಿಮ ತನ್ನ ಪ್ರಬಲ ಇಚ್ಛೆಯಿಂದ ಶುದ್ಧಾಕಾಶದ ಶಕ್ತಿಯಿಂದ ಯಾವುದೇ ವಸ್ತುವಿನ ಪರಮಾಣುಗಳನ್ನು ಆಹ್ವಾನಿಸಬಲ್ಲವನಾಗಿದ್ದ. ಆದರೆ ಇಂತಹ ಸೂಕ್ಷ್ಮ ಶಾರೀರಿಕ ಸೃಷ್ಟಿಯ ವಸ್ತುಗಳು ರಚನೆಯಲ್ಲಿ ಪುನಃ ಅಂತರ್ಧಾನವಾಗುವಂತಹವುಗಳು. ಅವುಗಳನ್ನು ಬಲು ಹೊತ್ತು ಉಳಿಸಿಕೊಳ್ಳಲಾಗುವುದಿಲ್ಲ. ಅಫ್ಜಲ್ ಈ ಪ್ರಾಪಂಚಿಕ ಸಂಪತ್ತಿಗಾಗಿ ಇನ್ನೂ ಆಸೆ ಪಡುತ್ತಿದ್ದ. ಆದರೆ ಸಂಪಾದನೆಗೆ ಹೆಚ್ಚು ಶ್ರಮ ಪಡಬೇಕಾಗಿತ್ತಾದರೂ ಇದರ ಬಾಳಿಕೆ ಹೆಚ್ಚು ಅವಲಂಬನೀಯವಾಗಿತ್ತು. ನಾನು ನಕ್ಕೆ. ಅದೂ ಕೆಲವೊಮ್ಮೆ ಲೆಕ್ಕವೇ ಇಲ್ಲದೆ ಕಣ್ಮರೆಯಾಗಿ ಬಿಡುತ್ತದೆ. ಗುರುಗಳು ಮುಂದುವರೆಸಿದರು. ಅಫ್ಜಲ್ ದೈವ ಸಾಕ್ಷಾತ್ಕಾರ ಪಡೆದವನಲ್ಲ. ನಿಜವಾದ ಮಹಾತ್ಮರಿಂದ ಶಾಶ್ವತವಾದ ಹಾಗೂ ಪ್ರಯೋಜನಕಾರಿಯಾದ ಪವಾಡಗಳು ನಡೆಯುತ್ತವೆ. ಏಕೆಂದರೆ ಅವರು ಸರ್ವಶಕ್ತನಾದ ಭಗವಂತನೊಡನೆ ತಾದಾತ್ಮ್ಯ ಹೊಂದಿರುತ್ತಾರೆ. ಅಫ್ಜಲ್ ಕೇವಲ ಒಬ್ಬ ಸಾಧಾರಣ ವ್ಯಕ್ತಿ. ಮರ್ತ್ಯರಿಂದ ಮೃತಿ ಬರುವಲ್ಲಿಯವರೆಗೆ ಸಾಮಾನ್ಯವಾಗಿ ಪ್ರವೇಶಿಸಲಾಗದೇ ಇರುವ ಸೂಕ್ಷ್ಮ ಲೋಕಕ್ಕೆ ನುಗ್ಗುವ ಅಸಾಧಾರಣ ಶಕ್ತಿಯನ್ನು ಅವನು ಪಡೆದಿದ್ದ. ಈಗ ನನಗರ್ಥವಾಯಿತು ಗುರುಗಳೇ. ಅನಂತರದ ಲೋಕ ಕೆಲವು ಮನೋಹರವಾದ ಸಂಗತಿಗಳಿಂದ ಕೂಡಿರುವಂತೆ ತೋರುತ್ತದೆ. ಗುರುಗಳು ಸಮ್ಮತಿಸಿದರು. ಆ ದಿನ ಆದ ಮೇಲೆ ನಾನು ಅಫ್ಜಲನನ್ನು ನೋಡಲೇ ಇಲ್ಲ. ಆದರೆ ಕೆಲವು ದಿನಗಳು ಕಳೆದ ಮೇಲೆ ಆ ಮುಸ್ಲಿಮನು ಸಾರ್ವಜನಿಕವಾಗಿ ತಪ್ಪೊಪ್ಪಿಗೆ ಮಾಡಿಕೊಂಡ ಪತ್ರಿಕಾ ಸುದ್ದಿಯನ್ನು ನನಗೆ ತೋರಿಸಲೆಂದು ಬಾಬು ನನ್ನ ಮನೆಗೆ ಬಂದ. ಅಫ್ಜಲನ ಬಾಲ್ಯದಲ್ಲಿ ಅವನಿಗೆ ಒಬ್ಬ ಹಿಂದೂ ಗುರುವಿನಿಂದ ಉಪದೇಶ ದೊರೆಯಿತೆಂದು ನಾನು ನಿನಗೆ ಹೇಳಿದನಲ್ಲ, ಈ ಸಂಗತಿಯೆಲ್ಲ ಅದರಿಂದಲೇ ನನಗೆ ತಿಳಿದದ್ದು. ಶ್ರೀಯುಕ್ತೇಶ್ವರರು ನೆನಪು ಮಾಡಿಕೊಂಡಂತೆ ಪ್ರಕಟವಾದ ಪತ್ರದ ಉತ್ತರಾರ್ಧದ ಸಾರ ಈ ಮುಂದೆ ಕಂಡಂತಿತ್ತು. ಇದೊಂದು ತಪಸ್ಸೆಂಬಂತೆ ಮತ್ತು ಪವಾಡ ಶಕ್ತಿಗಳನ್ನು ಪಡೆಯಲೆಂದು ಹೋಗುವವರಿಗೆ ಎಚ್ಚರಿಕೆ ಎಂಬಂತೆ ಅಫಜಲನಾದ ನಾನು ಈ ಮಾತುಗಳನ್ನು ಬರೆಯುತ್ತಿದ್ದೇನೆ.
ಭಗವಂತನ ಮತ್ತು ನನ್ನ ಗುರುವಿನ ಅನುಗ್ರಹದಿಂದ ನನಗೆ ಕೊಡಲ್ಪಟ್ಟಿದ್ದ ಅದ್ಭುತವಾದ ಶಕ್ತಿಗಳನ್ನು ನಾನು ಅನೇಕ ವರ್ಷಗಳ ಕಾಲ ದುರುಪಯೋಗಪಡಿಸಿಕೊಳ್ಳುತ್ತಾ ಬಂದಿದ್ದೇನೆ. ನೀತಿಯ ಸಾಮಾನ್ಯ ನಿಯಮಗಳಿಗೆ ನಾನು ಅತೀತನಾದವನೆಂದು ಅಹಂಕಾರದಿಂದ ಮತ್ತನಾಗಿದ್ದೆ. ನನ್ನ ಅಂತಿಮ ದಿನ ಕೊನೆಗೂ ಬಂದಿತು. ಈಚೆಗೆ ಕಲ್ಕತ್ತೆಯ ಹೊರಗೆ ರಸ್ತೆಯಲ್ಲಿ ಒಬ್ಬ ಮುದುಕನನ್ನು ಭೇಟಿಯಾದೆ. ಅವನು ಚಿನ್ನದಂತೆ ಕಾಣುತ್ತಿದ್ದ ಒಂದು ಹೊಳೆಯುವ ವಸ್ತುವನ್ನು ಹಿಡಿದುಕೊಂಡು ಯಾತನೆಯಿಂದ ಕುಂಟಿಕೊಂಡು ಬರುತ್ತಿದ್ದ. ನನ್ನ ಮನಸ್ಸಿನಲ್ಲಿ ದುರಾಸೆ ಇಟ್ಟುಕೊಂಡು ನಾನವನನ್ನು ಮಾತನಾಡಿಸಿದೆ. ನಾನು ಅಫ್ಜಲ್ ಖಾನ್, ಪ್ರಸಿದ್ಧ ಫಕೀರ. ನೀನೇನು ಅಲ್ಲಿ ಇಟ್ಟುಕೊಂಡಿರುವುದು? ಈ ಚಿನ್ನದ ಗುಂಡು ನನ್ನ ಏಕಮಾತ್ರ ಪ್ರಾಪಂಚಿಕ ಸಂಪತ್ತು. ಫಕೀರನಿಗೆ ಇದರ ಅಕ್ಕರೆ ಇರದು. ಪೂಜ್ಯರೇ, ಬೇಡಿಕೊಳ್ಳುತ್ತೇನೆ, ನನ್ನ ಕುಂಟನ್ನು ಪರಿಹಾರ ಮಾಡಿ. ನಾನು ಈ ಗುಂಡನ್ನು ಮುಟ್ಟಿ ಆತನಿಗೆ ಉತ್ತರ ಕೊಡದೆಯೇ ಹೊರಟು ಹೋದೆ. ಆ ಮುದುಕ ಕುಂಟಿಕೊಂಡೇ ನನ್ನ ಬೆನ್ನು ಹತ್ತಿದ. ನನ್ನ ಚಿನ್ನ ಹೋಯಿತು ಎಂದು ಕೂಡಲೇ ಕೂಗಿಕೊಂಡ. ನಾನು ಅವನತ್ತ ಗಮನ ಕೊಡದಿರಲು ಅವನು ತತ್ಕ್ಷಣವೇ ಈ ಸಣಕಲು ದೇಹದಿಂದ ಹೊರಹೊಮ್ಮುವುದು ವಿಚಿತ್ರವೆಂಬಷ್ಟು ದೊಡ್ಡ ಗಂಟಲಿನಿಂದ ಕೇಳಿದ. ನಿನಗೆ ನನ್ನ ಗುರುತು ಸಿಗಲಿಲ್ಲವೇ? ಪ್ರಭಾವ ಬೀರದ ಈ ಮುದಿ ಅಂಗಹೀನನು ಬಹಳ ದಿನಗಳ ಹಿಂದೆ ನನಗೆ ಯೋಗವನ್ನುಪದೇಶಿಸಿದ ಮಹಾಸಂತನಲ್ಲದೆ ಬೇರೆ ಯಾರೂ ಅಲ್ಲವೆಂದು ಕಂಡುಕೊಳ್ಳುವುದಕ್ಕೆ ತಡವಾದುದರಿಂದ ನನ್ನ ಬಾಯಿ ಕಟ್ಟಿ ಹೋಗಿ ನಾನು ದಿಗ್ಭ್ರಾಂತನಾದೆ. ಅವರು ನೇರವಾಗಿ ನಿಂತರು. ಅವರ ದೇಹ ಕ್ಷಣ ಮಾತ್ರದಲ್ಲೇ ಶಕ್ತಿಶಾಲಿಯೂ ಯೌವನಪೂರ್ಣವೂ ಆಯಿತು. ನನ್ನ ಗುರುವಿನ ದೃಷ್ಟಿ ಉರಿಕಾರುತ್ತಿತ್ತು. ಹೀಗೋ ನೀನು ನಿನ್ನ ಶಕ್ತಿಗಳನ್ನು ಕಷ್ಟದಲ್ಲಿರುವ ಮಾನವತೆಗೆ ಸಹಾಯ ಮಾಡಲು ಬಳಸುತ್ತಿಲ್ಲ. ಸಾಧಾರಣ ಕಳ್ಳನಂತೆ ಅವುಗಳ ಸಹಾಯದಿಂದ ಲೂಟಿ ಮಾಡುತ್ತಿರುವುದನ್ನು ನಾನೇ ಕಣ್ಣಾರೆ ಕಂಡೆ. ನಿನಗಿತ್ತ ಅತೀಂದ್ರಿಯ ಕೊಡುಗೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇನೆ. ಈಗ ಹಜರತ್ ನಿನ್ನಿಂದ ಸ್ವತಂತ್ರ. ಇನ್ನೆಂದಿಗೂ ನೀನು ಬಂಗಾಳಕ್ಕೆ ಭೀಕರನಾಗಲಾರೆ. ಸಂಕಟದ ಧ್ವನಿಯಲ್ಲಿ ನಾನು ಹಜರತನನ್ನು ಕರೆದೆ. ನನ್ನ ಒಳಗಣ್ಣಿಗೆ ಅವನು ಕಾಣಿಸಿಕೊಳ್ಳದಿದ್ದುದು ಅದೇ ಮೊಟ್ಟ ಮೊದಲ ಬಾರಿ. ಆದರೆ ಮುಚ್ಚಿದ್ದ ಕಪ್ಪು ಪರದೆ ತೆರೆಯಿತು. ನನ್ನ ಬಾಳಿನಲ್ಲಿ ನಾನು ಮಾಡಿದ ಈಶ್ವರ ನಿಂದೆ ನನಗೆ ಸ್ಪಷ್ಟವಾಗಿ ಗೋಚರಿಸಿತು. ನಾನು ಅವರ ಪಾದದ ಬಳಿ ಬಿಕ್ಕುತ್ತಾ, ನನ್ನ ಗುರು, ಬಹು ದೀರ್ಘಕಾಲದಿಂದ ನನಗೆ ಕವಿತಿದ್ದ ಭ್ರಮೆಯನ್ನು ಓಡಿಸಿದುದಕ್ಕೆ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ನನ್ನ ಪ್ರಾಪಂಚಿಕ ಆಸೆಗಳನ್ನು ತ್ಯಾಗ ಮಾಡುವುದಾಗಿ ಭಾಷೆ ಕೊಡುತ್ತೇನೆ. ನಾನು ಇದುವರೆಗೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಭರವಸೆಯಿಂದ ಪರಮಾತ್ಮನನ್ನು ಕುರಿತು ಏಕಾಂತ ಧ್ಯಾನ ಮಾಡಲು ಪರ್ವತಗಳೆಡೆಗೆ ಹೊರಟು ಹೋಗುತ್ತೇನೆ. ನನ್ನ ಗುರು ನನ್ನನ್ನು ಮೌನವಾಗಿ ಸಹಾನುಭೂತಿಯಿಂದ ಕಂಡರು. ಕೊನೆಗೆ, ನಿನ್ನ ಪ್ರಾಮಾಣಿಕತೆ ನನಗರ್ಥವಾಯಿತು. ಪ್ರಾರಂಭದ ವರ್ಷಗಳಲ್ಲಿ ನೀನು ತೋರಿದ ನಿಶ್ಚಲ ವಿಧೇಯತೆಯಿಂದಲೂ ಈಗ ನೀನು ಪಶ್ಚಾತ್ತಾಪ ಪಡುತ್ತಿರುವುದರಿಂದಲೂ ನಿನಗೆ ಒಂದು ವರವನ್ನು ಕರುಣಿಸುತ್ತೇನೆ. ನಿನ್ನ ಉಳಿದ ಶಕ್ತಿಗಳೆಲ್ಲ ಹೋದವು. ಆದರೆ ಆಹಾರ ಬಟ್ಟೆಗಳ ಅವಶ್ಯಕತೆ ಬಿದ್ದಾಗ ಅವುಗಳನ್ನು ಒದಗಿಸೆಂದು ನೀನು ಇನ್ನೂ ಕೂಡ ಫಲಪ್ರದವಾಗಿ ಹಜರತನನ್ನು ಕೇಳಬಹುದು. ಪರ್ವತದ ಏಕಾಂತದಲ್ಲಿ ಪರಮಾತ್ಮನ ಜ್ಞಾನ ಪಡೆಯುವುದಕ್ಕಾಗಿ ಹೃತ್ಪೂರ್ವಕವಾಗಿ ನಿನ್ನ ಬಾಳನ್ನು ಸವೆಸು. ಅನಂತರ ನನ್ನ ಗುರು ಅದೃಶ್ಯರಾದರು. ನಾನು ಕಣ್ಣೀರು ಕರೆಯುತ್ತಾ ಕಳೆದದ್ದನ್ನು ಚಿಂತಿಸುತ್ತಾ ಉಳಿದೆ. ಪ್ರಪಂಚವೇ, ನಿನಗಿದೋ ವಂದನೆ. ವಿಶ್ವಪ್ರೇಮಿಯನ್ನು ಕ್ಷಮೆ ಬೇಡುವುದಕ್ಕಾಗಿ ಹೋಗುತ್ತಿದ್ದೇನೆ.